ನಮಸ್ಕಾರ ವೀಕ್ಷಕರೇ, ಜಯ ಮಂಜುಳ ಚಾನೆಲ್ಗೆ ನಿಮ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಸಂಡೆ, ಇವತ್ತು ಬೆಳಿಗ್ಗೆ ಎಲ್ಲಿ ಬಂದಿದ್ದೀವಿ ಅಂತ ನೋಡ್ತಾ ಇದ್ದೀರಾ ನೋಡಿ. ಇಲ್ಲಿ ನನ್ನ ಮಕ್ಕಳು ಸ್ವಿಮ್ಮಿಂಗ್ ಕಲಿತಾ ಇದ್ದಾರೆ, ಸೊ ಅದಕ್ಕೋಸ್ಕರ ಅಲ್ಲಿ ಬಂದಿದ್ದೀವಿ. ಯಾವ ರೀತಿ ಸ್ವಿಮ್ಮಿಂಗ್ ಮಾಡ್ತಾರೆ, ನನ್ನ ಚಿಕ್ಕ ಮಗಳು ಸ್ಕೇಟಿಂಗ್ ಕೂಡ ಮಾಡ್ತಾಳೆ ನೋಡಿ, ನೀವು ಕೂಡ ಎಂಜಾಯ್ ಮಾಡಿ. ನೋಡಿ ಮಕ್ಕಳು ಒಳಗಡೆ ಹೋಗ್ತಾ ಇದ್ದಾರೆ ಇವಾಗ. ಚಿಕ್ಕ ಮಗಳು ಇವಾಗ ಸ್ಕೇಟಿಂಗ್ ಐಟಮ್ಸ್ನೆಲ್ಲ ಅಂದರೆ ಹ್ಯಾಂಡ್ ಗಾರ್ಡು, ಲೆಗ್ ಗಾರ್ಡ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದಾಳೆ. ಕ್ಯಾಪ್ ಕೂಡ ಇದೆ ಮತ್ತು ಶೂಸ್ ಕೂಡ ಹಾಕೋತಾ ಇದ್ದಾಳೆ. ದೊಡ್ಡ ಮಗಳು ಸ್ವಿಮ್ಮಿಂಗಿಗೆ ರೆಡಿಯಾಗಿ ಹೋದ್ಲು ಇವಾಗ. ಇವಾಗ ಕಲಿತಾ ಇರೋದ್ರಿಂದ ಸ್ಲೋ ಆಗಿ ಆಮೆ ವೇಗದಲ್ಲಿ ಇವಳು ಓಡ್ತಾಳೆ. ನೋಡಿ ಸ್ಲೋ ಆಗಿ ಆಮೆ ಥರ ಓಡ್ತಾ ಇದ್ದಾಳೆ ನನ್ನ ಚಿಕ್ಕ ಮಗಳು. ಇಲ್ಲಿ ದೊಡ್ಡ ಮಗಳು ಸ್ವಿಮ್ಮಿಂಗಲ್ಲಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಮೊದಲು ಸಮ್ಮರ್ ಕ್ಯಾಂಪಲ್ಲಿ ಸ್ವಲ್ಪ ಕಲ್ತಿದ್ಲು ಅವಳು, ಮತ್ತು ಇವಾಗ ಇದನ್ನು ಕಲಿತೀನಿ ಅಂತ ಇಲ್ಲಿ ಜಾಯ್ನ್ ಆಗಿದ್ದಾಳೆ. ಅವಳು ಬರುತ್ತೆ ಸ್ವಲ್ಪ ಸ್ವಲ್ಪ, ಅಂದ್ರೂ ಇನ್ನೂ ಪ್ರಾಕ್ಟೀಸ್ ಬೇಕು, ಕಲಿತಾ ಇದ್ದಾಳೆ. ಇದು ದೊಡ್ಡ ಪೂಲಲ್ಲಿ ಅವಳು ಮಾಡ್ತಾ ಇರೋದು. ನೋಡಿ ಆಲ್ರೆಡಿ ಸ್ವಲ್ಪ ಕಲ್ತಿದ್ದಾಳೆ, ಮುಗೀತು ಇವಾಗ. ಈಗ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಊಟ ಮಾಡಿಕೊಂಡು ಮತ್ತೆ ಒಂದು 2-3 ಅವರ್ಸು ರೆಸ್ಟ್ ಮಾಡಿ ಮತ್ತೆ ಸಾಯಂಕಾಲ ನಾವು ಪಾರ್ಕಿಗೆ ಹೋದ್ವಿ. ಪಾರ್ಕ್ ಅಂದರೆ ನನ್ನ ಮಕ್ಕಳಿಗೆ ತುಂಬ ಖುಷಿ, ಅದು ವೀಕೆಂಡ್ಸಲ್ಲಿ ಅಷ್ಟೇ ಹೋಗೋದಲ್ವ, ಸೊ ಹಾಗಾಗಿ ತುಂಬ ಖುಷಿಪಟ್ಟು ಹೋಗ್ತಾರೆ. ಫುಲ್ಲು ಓಡಾಡಿ ಸುಸ್ತಾಗಿ ಫುಲ್ ಎಂಜಾಯ್ ಮಾಡ್ತಾರೆ. ಇಲ್ಲಿ ನೋಡಿ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ಪಾರ್ಕಲ್ಲಿ. ಇದು ಜೆ ಪಿ ನಗರದಲ್ಲಿರುವಂಥ 6th ಫೇಸ್ನ ಪಾರ್ಕ್, ಇದು ತುಂಬ ದೊಡ್ಡದಾಗಿದೆ, ಹಾಗೆ ಕ್ರೌಡ್ ಕೂಡ ಇರುತ್ತೆ. ವೀಕೆಂಡ್ಸ್ ಬಂದರೆ ಎಲ್ಲ ಮಕ್ಕಳು ಪಾರ್ಕಲ್ಲೇ ಸಿಗ್ತಾರೆ, ಸೊ ಎಲ್ರಿಗೂ ಅದೇ ಒಂಥರ ಮೈಂಡ್ ಫ್ರೆಶ್ಶು. ಇಲ್ಲಂತೂ ಹೊರಗಡೆ ಆಟ ಆಡೋಕ್ಕಾಗಲ್ಲ, ಸೊ ಪಾರ್ಕಿಗೆ ಹೋದರೆ ಸ್ವಲ್ಪ ಆಟ ಆಡೋಕ್ಕೆಲ್ಲ ಇರುತ್ತೆ ಅಂತ ಎಲ್ಲ ಮಕ್ಕಳಿಗೂ ತುಂಬ ಖುಷಿಪಟ್ಟು ಆಟ ಆಡ್ತಾರೆ ಅಲ್ಲೆಲ್ಲ. ಇಲ್ಲಿ ನೋಡಿ ಇವಳು ಅದರಲ್ಲೇ ಸರ್ಕಸ್ಸು. ವೀಕ್ಡೇಸಲ್ಲಿ ಅಂತೂ ಸ್ವಲ್ಪನೂ ಟೈಮ್ ಸಿಗಲ್ಲ ಮಕ್ಕಳಿಗೆ, ಸ್ಕೂಲಿಂದ ಬಂದ ತಕ್ಷಣ ಹೋಮ್ವರ್ಕು ಅದು ಇದು ಅಂದ್ಕೊಂಡು. ವೀಕೆಂಡ್ಸಲ್ಲಿ ಈ ಥರ ಕರ್ಕೊಂಡು ಹೋದರೆ ಅವ್ರಿಗೂ ಕೂಡ ಮೈಂಡ್ ಫ್ರೆಶ್ ಆಗುತ್ತೆ. ಸೊ ಇದು ಇಲ್ಲಿ ಪಾರ್ಕಲ್ಲಿ ವಾಕಿಂಗಿಗೆ ತುಂಬ ಜಾಗ ಇದೆ, ಮತ್ತು ಅಲ್ಲಿ ದೊಡ್ಡವ್ರಿಗೆ ಎಕ್ಸಸೈಸ್ ಮಾಡೋಕ್ಕೂ ಕೂಡ ಇಲ್ಲಿ ಹಾಕಿದ್ದಾರೆ. ಇದು ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ ಪಾರ್ಕು. ಇದ್ರ ಪಕ್ಕನೇ ಸ್ವಲ್ಪ ದೂರದಲ್ಲಿ ಇನ್ನೊಂದು ಪಾರ್ಕ್ ಇದೆ ನೋಡಿ, ಎಕ್ಸಸೈಸ್ ಮಾಡ್ತಾ ಇದ್ದಾರೆ ದೊಡ್ಡವರು. ಸ್ವಲ್ಪ ದೂರದಲ್ಲೇ ಒಂದು ಪಾರ್ಕ್ ಇದೆ, ಅಲ್ಲಿ ಅವಳ ಫ್ರೆಂಡ್ ಸಿಕ್ಕಳು. ಅವಳಿಗಂತೂ ಫುಲ್ ಖುಷಿ ಆಯಿತು ದಿಶನ್ಗೆ, ಚಿಕ್ಕ ಮಗಳು. ಹಾಂ
ನಾಚಿಕೆ ಅವಳಿಗೆ. ಯಾರಿದೆ? ಹನ್ಸಿಕಾ ಅಂತ ಹೇಳ. ಫುಲ್ ಅವರಿಬ್ಬರು ಓಡಾಡಿ ಒಂಚೂರು ಟೈಮ್ ಬಿಡದೆ ಚೆನ್ನಾಗಿ ಎಂಜಾಯ್ ಮಾಡಿದರು. ಫ್ರೆಂಡ್ ಸಿಕ್ಕಮೇಲಂತೂ ಅವಳ ಅಕ್ಕನ ಬಿಟ್ಟೇ ಬಿಟ್ಲು ಇವಳು, ಒಬ್ಬಳೇ ಅವಳ ಫ್ರೆಂಡ್ ಜೊತೆ ಆಟ ಆಡಿ ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ಅವಳಿಗೂ ಹನ್ಸಿಕಂಗೂ ಕೂಡ ತುಂಬ ಖುಷಿ ಆಯಿತು ಅವಳು ಫ್ರೆಂಡ್ ಸಿಕ್ಕಿರೋದು. ಸೊ ಇಬ್ಬರು ಎಂಜಾಯ್ ಮಾಡಿದರು ಚೆನ್ನಾಗಿ. ನೋಡಿ ಕತ್ಲೆ ಹಾಗೆ ಹೋಯಿತು. ಈಗ ಪಾರ್ಕಿಂದ ನಾವು ಹೊರಟ್ವಿ. ಅಲ್ಲಿಂದ ಹೊರಟು ಅಪ್ಪನಿಗೆ ಟ್ಯಾಕ್ಸ್ ಹಾಕೋಕ್ಕೆ ದಾವಣಗೆರೆ ಬೆಣ್ಣೆ ದೋಸೆಗೆ ಹೋದ್ವಿ ನಾವಲ್ಲಿ. ಇದು ತುಂಬ ಫೇಮಸ್ ಆದಂಥ ದೋಸೆ. ದಾವಣಗೆರೆ ಬೆಣ್ಣೆ ದೋಸೆ ತಿಂದು ಫುಲ್ ಎಂಜಾಯ್ ಮಾಡಿದ್ಲು. ಮಕ್ಕಳಿಗೆ ತುಂಬ ಇಷ್ಟ ಆಯಿತು. ಇದು ಈ ರೀತಿ ನಮ್ಮ ಸಂಡೇ ಆಯಿತು ವೀಕ್ಷಕರೇ. ನಿಮಗೂ ಕೂಡ ಇಷ್ಟ ಆಯ್ತಾ? ಹಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸಬರಾಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ ಯು.